ದೀಕ್ಷಾ ಐಎಎಸ್ ಪ್ರೆಸೆಂಟ್ಸ್ ನ್ಯೂಸ್ ಸ್ಪಾಟ್ ಅಟ್ 8 ಪಿಎಂ. ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಜುಲೈ 4, 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಈ ಒಂದು ಸಂಚಿಕೆ ಶುರು ಮಾಡೋದಕ್ಕಿಂತ ಮುನ್ನ ಬಹಳಷ್ಟು ನ್ಯೂಸ್ ಪೇಪರ್ಗಳಲ್ಲಿ ತಾವು ನೋಡಿರುವಂತಹ ಮನಕುಲುಕುವಂತಹ ಒಂದು ನ್ಯೂಸ್ ಅಂತಂದ್ರೆ, ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಹೆಣ್ಣನ್ನ ಆಸ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಡೀಸೆಲ್ ಹಾಕಿ ಸುಟ್ಟಾಕಿ ಆ ಒಂದು ಹೆಣ್ಣು ಈಗ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತದ್ದು. ಈ ರೀತಿಯ ನ್ಯೂಸ್ ಗಳನ್ನ ಓದಿದಂತಹ ಸಂದರ್ಭದಲ್ಲಿ, ನಾವು 75ನೇ ವರ್ಷದ ಸ್ವತಂತ್ರ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಆಜಾದಿ ಕಾ ಅಮೃತ್ ಮಹೋತ್ಸವ ಮೊದಲನೇ ಹಂತದಲ್ಲಿ ಅಮೃತ್ ಆಗ್ಬೇಕಾಗಿರುವಂತದ್ದು ಜನರ ಜೀವನದಲ್ಲಿ, ಯಾವುದೇ ವರ್ಗ, ಯಾವುದೇ ಕ್ಷೇತ್ರ ಅಥವಾ ಯಾವುದೇ ಲಿಂಗ, ಜಾತಿ, ಹೆಣ್ಣು ಆಗಿರಬಹುದು, ಗಂಡಾಗಿರಬಹುದು, ಯಾವುದೇ ವರ್ಗದ ಹೆಣ್ಣು ಅಥವಾ ಜನರ ಜೀವನದಲ್ಲಿ ಎಲ್ಲಿಯವರೆಗೆ ನಾವು ಮಾನವೀಯ ದೃಷ್ಟಿಯಿಂದ ಯೋಚನೆ ಹಾಗೂ ಮಾನವನನ್ನ ಮಾನವನಾಗಿ ಕಾಣಲು ಸಾಧ್ಯ ಮುಂದಾಗೋದಿಲ್ವೋ ಅಲ್ಲಿಯವರೆಗೆ ಯಾವ ದೇಶವೂ ಅಮೃತ ಕಾಲವನ್ನ ಕಾಣಲು ಸಾಧ್ಯವಾಗುವುದಿಲ್ಲ. ಅಮೃತ್ ಅನ್ನುವಂಥದ್ದು ಆರ್ಥಿಕವಾಗಿ ಬೆಳೆಯೋದಲ್ಲ, ಅಮೃತ್ ಅನ್ನುವಂಥದ್ದು ಜನರ ಆಲೋಚನೆಗಳಲ್ಲಿ, ಜನರ ಜೀವನದಲ್ಲಿ ಆ ಒಂದು ಹೊಸ ಬದಲಾವಣೆ ಬರಲಿ ಅಂತ ಹೇಳಿ. ಸೊ ಮುಂಬರುವಂತಹ ಈ ವರ್ಷದ ಸ್ವತಂತ್ರ ದಿನಾಚರಣೆ ಆ ಒಂದು ಹೊಸ ಕಾಲಕ್ಕೆ, ಒಂದು ಹೊಸ ಆಲೋಚನೆಗೆ ಬುನಾದಿ ಆಗುತ್ತದೆ ಅನ್ನುವಂತಹ ಆಶಯದೊಂದಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತಿನ ಮೊದಲನೇ ಆರ್ಟಿಕಲ್ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬಂದಿರುವಂತದ್ದು, ಇದು ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ಅಂಡ್ ವೈ ಇಟ್ ಈಸ್ ಸಿಗ್ನಿಫಿಕೆಂಟ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ UPSC ಸಿಲೆಬಸ್ ಅಲ್ಲಿ ನೋಡಿದಾಗ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಯಾಕಂದ್ರೆ ರಿನ್ಯೂವಬಲ್ ಎನರ್ಜಿ ದೇಶದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಭಾರತದಲ್ಲೇ ಅತಿದೊಡ್ಡ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ಅನ್ನ ತೆಲಂಗಾಣದ ರಾಮಗುಂಡಂನಲ್ಲಿ ಸ್ಥಾಪನೆ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಬಹುಮುಖ್ಯಕರವಾಗಿರುತ್ತದೆ. NTPC ನ್ಯಾಷನಲ್ ಥರ್ಮಲ್ ಪವರ್ ಪ್ಲಾಂಟ್ ಕಾರ್ಪೊರೇಷನ್ ಏನಿದೆಯೋ, NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಈ ಒಂದು ಪ್ರಾಜೆಕ್ಟ್ ಅನ್ನ ಪೂರ್ಣವಾಗಿ ಸಫಲತೆಯಿಂದ ಸ್ಥಾಪಿಸೋದ್ರಿಂದ ಈ ಒಂದು ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ನ ಅಡ್ವಾಂಟೇಜಸ್ ಏನು ಹಾಗೂ ಎಷ್ಟರ ಮಟ್ಟಿಗೆ ಇದು ದೇಶದ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ ಗೆ ಪೂರಣ ಮಾಡುವಂತಹ ನಿಟ್ಟಿನಲ್ಲಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬೇಕು. ಈಗ ಈ 100 MW ನ ಏನು ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪಿಸಲಾಗಿದೆಯೋ ಚಿತ್ರದಲ್ಲಿ ತಾವು ನೋಡಬಹುದು. ಒಟ್ಟಾರೆ NTPC ಮುಂದಿನ ದಿನಗಳಲ್ಲಿ ತಾನು ಉತ್ಪಾದಿಸುವಂತಹ ಪವರ್ನಲ್ಲಿ 45% ಪವರ್ ಅನ್ನ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅನ್ನಾಗಿ ಸ್ಥಾಪಿಸಲಿದೆ 2032ರಷ್ಟೊತ್ತಿಗೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಈ 100 MW ನ ಪ್ಲಾಂಟ್ ಏನಿದೆ, ಇದು ಮೊದಲನೆಯ ಹಂತದಲ್ಲಿ ಪ್ರಯತ್ನವನ್ನ ಸಫಲವಾಗಿ ಮುಂತಂದಿರುವಂಥದ್ದು. ನಮಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಫ್ಲೋಟಿಂಗ್ ಅಂದ್ರೆ ನೀರಿನ ಮೇಲೆ ತೇಲಾಡುವಂತಹ ಈ ಒಂದು ಪವರ್ ಪ್ಯಾನಲ್ಸ್ ಗಳಿಂದ ಏನು ಸೌರಶಕ್ತಿ ಅಥವಾ ವಿದ್ಯುತ್ ಅನ್ನ ಉತ್ಪಾದಿಸುವಂತಹ ಪ್ರಯತ್ನವನ್ನು ನಡೆಸಲಾಗ್ತಿದೆಯೋ ಇದರ ಲಾಭ ಏನು ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ನೀರಿನ ಮೇಲೆ ಈ ಒಂದು ಸೋಲಾರ್ ಪವರ್ ಪ್ಲಾಂಟ್ಸ್ ಅಥವಾ ಸೋಲಾರ್ ಪ್ಯಾನಲ್ಸ್ ಗಳನ್ನ ಹಾಕ್ತಾ ಇರೋದ್ರಿಂದ ಭೂಮಿಯನ್ನ ವಶಪಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವುದೇ ಈ ರೀತಿಯ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ 400-500 ಎಕರೆಗಳ ವಿಸ್ತೀರ್ಣವಾದಂತಹ ಭೂಮಿಯ ಅವಶ್ಯಕತೆ ಇರೋದ್ರಿಂದ ಒಂದಿಷ್ಟು ರೈತರು ಅದನ್ನ ವಿರೋಧಿಸ್ತಾರೆ. ಈ ರೀತಿಯಾಗಿ ನೀರಿನ ಮೇಲೆ ಹಾಕುವಂತಹ ಸೋಲಾರ್ ಪ್ಯಾನಲ್ಸ್ ಗಳಿಂದಾಗಿ ಮೊದಲನೇ ಹಂತದಲ್ಲಿ ಭೂಮಿಯನ್ನ ಯಾವುದೇ ರೀತಿಯ ಅಕ್ವಿಸಿಷನ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಎರಡನೇ ಹಂತದಲ್ಲಿ ಸೋಲಾರ್ ಪ್ಯಾನಲ್ಗಳಿಗೂ ಸಹ ಇದು ಅನುಕೂಲವಾಗುತ್ತದೆ. ಯಾಕಂದ್ರೆ ಕೆಳಗೆ ನೀರು ಇರೋದ್ರಿಂದ ಹೀಟ್ ಆದಂತಹ ಸಂದರ್ಭದಲ್ಲಿ ಟೆಂಪರೇಚರ್ ಅನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತದೆ ನೀರಿನ ಮೇಲೆ ಇರುವಂತಹ ಪ್ಯಾನಲ್ಸ್ಗಳು. ಹಾಗೆ ತಮಗೆಲ್ಲ ಗೊತ್ತು, ಸೂರ್ಯನ ಕಿರಣಗಳು ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ನೀರು ಆವಿಯಾಗಿ ಹೋಗುವಂತಹದ್ದು. ಹಾಗೆ ನೀರು ಆವಿಯಾಗಿ ಹೋಗುವಂತಹ ಪ್ರತಿ ಅಂಶ ಅಥವಾ ರೇಟ್ ಅನ್ನು ಸಹ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಏನು ನೀರು ಆವಿಯಾಗಿ ಹೋಗ್ತಾವೋ ಅದನ್ನು ಸಹ ತಡೆಹಿಡಿಯಲು ಇಲ್ಲಿ ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ಬರೀ ಈ 100 MW ಪವರ್ ಪ್ಲಾಂಟ್ ಅನ್ನ ನೀರಿನ ಮೇಲೆ ಏನು ತೇಲಾಡುವಂಥದ್ದು 500 ಎಕರೆ ನೀರು ವಿಸ್ತೀರ್ಣದಲ್ಲಿ ಈ ಪ್ಲಾಂಟ್ಸ್ ಗಳನ್ನ ಹಾಕಲಾಗಿದೆಯೋ ಇದರಿಂದಾಗಿ ಒಟ್ಟು 11,200 ಸೋಲಾರ್ ಮಾಡ್ಯೂಲ್ಸ್ ಗಳನ್ನ ಪಾಲಿಇಥಿನ್ ಮಾಡ್ಯೂಲ್ಸ್ ಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಇದರಿಂದಾಗಿ ಒಟ್ಟು 210,000 ಟನ್ಗಳ ಕಾರ್ಬನ್ ಡೈಆಕ್ಸೈಡ್ ಏನು
ಬೇರೆ ಒಂದು ಸೋರ್ಸಸ್ ಅನ್ನು ಉಪಯೋಗಿಸಿ ವಿದ್ಯುತ್ ಅನ್ನು ಜನರೇಟ್ ಮಾಡಿದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಬರ್ತಿತ್ತು, ಅದನ್ನು ತಡೆ ಹಿಡಿಯಲು ಸಾಧ್ಯವಾಗುತ್ತಿದೆ. ಹಾಗೂ ಕಲ್ಲಿದ್ದಲು ಬಳಸಿ ಏನಾದರೂ ನಾವು ಇದೇ 100 ಮೆಗಾವಾಟ್ಗಳ ವಿದ್ಯುತ್ ಅನ್ನು ಉತ್ಪಾದಿಸಿದಂತಹ ಸಂದರ್ಭದಲ್ಲಿ 1,65,000 ಟನ್ಗಳ ಕಲ್ಲಿದ್ದಲನ್ನು ಬಳಸಬೇಕಾಗ್ತಿತ್ತು. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುವಂತಹ ಲಾಭ, ಅದರೊಂದಿಗೆ ನಾನು ನೀರಿನ ಆವಿಯಾಗುವಂತಹ ರೇಟ್ ಅನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದೆ. ಈ ಒಂದು ಬರೀ 100 ಮೆಗಾವಾಟ್ ಪವರ್ ಪ್ಲಾಂಟ್ ಇಂದ 32.5 ಲಕ್ಷ ಕ್ಯೂಬಿಕ್ ಮೀಟರ್ಗಳ ನೀರು ಆವಿಯಾಗುವಂಥದ್ದನ್ನು ತಡೆಹಿಡಿಯಬಹುದು. ಸೊ ಹೀಗೆ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ಸ್ಗಳಿಂದ ಬಹಳಷ್ಟು ಲಾಭಗಳನ್ನು ಸಹ ಕಾಣಲು ಸಾಧ್ಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಭಾರತ ಅನ್ಕೊಂಡಿರುವಂತಹ ರೆನ್ಯೂವಬಲ್ ಎನರ್ಜಿ ಕ್ಷೇತ್ರದಿಂದ ಏನು ವಿದ್ಯುತ್ ಅನ್ನು ಉತ್ಪಾದಿಸುವಂತಹ ಟಾರ್ಗೆಟ್ ಇದೆ, ಅದನ್ನು ಸಹ ಪೂರ್ಣವಾಗಿ ಸಫಲತೆಯಿಂದ ಕಾಣಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ರೋ ವರ್ಸಸ್ ವೇಡ್, ಜುಡಿಷಿಯಲ್ ಹಿಸ್ಟ್ರಿ ಆಫ್ ರೈಟ್ ಟು ಚೂಸ್ ಅಬಾರ್ಷನ್ ಇನ್ US. ಈ ರೋ ಮತ್ತು ವೇಡ್ ಅನ್ನುವಂತಹ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್, ಅದು ಯುನೈಟೆಡ್ ಸ್ಟೇಟ್ಸ್, ಒಂದು ತೀರ್ಪನ್ನು ಕೊಟ್ಟಿತ್ತು. ಇನ್ಮೇಲೆ ರಾಜ್ಯಗಳು ಅಬಾರ್ಷನ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಕಾನೂನುಗಳನ್ನು ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಒಂದು ಜಜ್ಮೆಂಟ್. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಪಂಚದೆಲ್ಲೆಡೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಇರುವಂತಹ ಲಿಬರಲ್ ಕಾನೂನುಗಳಲ್ಲಿ ಇದು ವಿರುದ್ಧವಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಬಹಳ ಪುರಾತನ ಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಸ್ವತಂತ್ರ, ಅವರ ಜೀವನ ಹಾಗೂ ಅವರ ದೇಹದ ಮೇಲೆ ಅವರಿಗೆ ಅಧಿಕಾರ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸಲಾಗ್ತಿತ್ತು. ಆದರೆ ಈ ರೋ ವರ್ಸಸ್ ವೇಡ್ ಅನ್ನುವಂತಹ ಒಂದು ಸರ್ವೋಚ್ಚ ನ್ಯಾಯಾಲಯ US ಕೊಟ್ಟಿರುವಂತಹ ತೀರ್ಪು ಮುಖ್ಯವಾಗಿ ಆ ಸ್ವತಂತ್ರವನ್ನ ಕಿತ್ತುಕೊಂಡು ಹಿಂದೆ ಹೆಣ್ಣು ಮಕ್ಕಳನ್ನ ಸರಿಸುವಂತಹ ಪ್ರಯತ್ನವಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಪಂಚದೆಲ್ಲೆಡೆ ಅದರ ಬಗ್ಗೆ ವಿರೋಧಗಳು ವ್ಯಕ್ತಪಡಿದವು. ಹಾಗೆ ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇರುವಂತಹದ್ದು ಮುಖ್ಯವಾಗಿ ಭಾರತದಲ್ಲಿ ಹೆಣ್ಣು ಮಕ್ಕಳ ಸ್ವತಂತ್ರ, ಅವರ ದೇಹ ಹಾಗೂ ಆಲೋಚನೆ ಹಾಗೂ ಅವರ ಜೀವನಕ್ಕೆ ಸಂಬಂಧಿಸಿದಂತೆ ಏನು ಕಾನೂನಿದೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇ ಹಂತದಲ್ಲಿ ಅಬಾರ್ಷನ್ಗೆ ಸಂಬಂಧಿಸಿದಂತೆ 1971 ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಸ್ ಆಕ್ಟ್ ಅನ್ನ ಜಾರಿಗೆ ತರಲಾಗಿತ್ತು. ಆ ಒಂದು ಕಾನೂನಿನ ಅಡಿಯಲ್ಲಿ ಮೆಡಿಕಲ್ ಪ್ರೊಫೆಷನಲ್ಸ್ಗಳ ಸಹಾಯದೊಂದಿಗೆ ಹೆಣ್ಣು ಮಕ್ಕಳು 20 ವಾರದ 20 weeks ಎಕ್ಸ್ಟೆನ್ಷನ್ ವರೆಗೂ ಗರ್ಭಿಣಿ ಹೆಣ್ಣು ಮಕ್ಕಳು ಅಬಾರ್ಷನ್ ಮಾಡಿಸಿಕೊಳ್ಳುವಂತಹ ಅವಕಾಶಗಳಿದ್ವು. ಆ ಒಂದು 20 ವಾರದಲ್ಲಿ ಮುಖ್ಯವಾಗಿ ಒಂದಿಷ್ಟು ಗ್ರೌಂಡ್ಸ್ಗಳನ್ನು ಕೊಡಲಾಗಿತ್ತು. ಹೆಣ್ಣು ಮಗು ಮಾನಸಿಕವಾಗಿ ಗರ್ಭಧಾರಣೆಗೆ ತಯಾರಿಲ್ಲ, ಅಥವಾ ಹೆಣ್ಣು ಮಗು ಸಣ್ಣ ವಯಸ್ಸಿನಲ್ಲಿ ಗರ್ಭಧಾರಣೆಯನ್ನು ಪಡೆದಂತಹ ಸಂದರ್ಭದಲ್ಲಿ, ಅಥವಾ ರೇಪ್ ಆದಂತಹ ಸನ್ನಿವೇಶದಲ್ಲಿ, ಹೀಗೆ ಒಂದಿಷ್ಟು ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ಮಾತ್ರ ಈ ಒಂದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಸ್ ಆಕ್ಟ್ನ ಕಾನೂನಿನ ಅಡಿಯಲ್ಲಿ ಹೆಣ್ಣು ಮಕ್ಕಳು ಅಬಾರ್ಷನ್ ಅನ್ನು ಮಾಡಿಸಬಹುದಾಗಿತ್ತು. ಯಾಕೆಂದ್ರೆ ಮುಖ್ಯವಾಗಿ ಅಬಾರ್ಷನ್ ಜೆಂಡರ್ ಸೆಲೆಕ್ಟಿವ್ ಆದಂತಹ ಕಾರಣಕ್ಕೆ, ಒಂದಿಷ್ಟು ಮೂವಿಗಳಲ್ಲಿ ತಾವು ನೋಡಿರ್ತೀರ, ದೇಶದಲ್ಲಿ ಹೆಣ್ಣು ಮಕ್ಕಳ ಸೆಕ್ಸ್ ರೇಷನ್ಗೆ ಸಂಬಂಧಿಸಿದಂತೆ ಬಹುದೊಡ್ಡವಾದಂತಹ ಕ್ರಮ ಹಾಗೂ ಕ್ಯಾಂಪೇನಿಗೆ ಸರ್ಕಾರ ಮುಂದಾಗಿತ್ತು. ಅದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸಹ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಜನರ ಕೊಟ್ಟು ಹೆಣ್ಣು ಮಕ್ಕಳನ್ನ ಭಾರ ಅಂದ್ಕೊಳ್ಳದೆ ದೇಶದಲ್ಲಿ ಅವರ ಸಂಖ್ಯೆಯನ್ನ ಹೆಚ್ಚಿಸುವಂತಹ ಪ್ರಯತ್ನ ಸರ್ಕಾರವು ಮಾಡಿತ್ತು. ಈಗ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಸ್ ಆಕ್ಟ್ ತರುವಂತಹ ಮೂಲ ಉದ್ದೇಶ ಆ ರೀತಿಯ ಒಂದು ಕೃತ್ಯಗಳಿಗೆ ನಾಗರಿಕರು ಮುಂದಾಗಬಾರದು ಅನ್ನುವಂಥದ್ದು. ಹಾಗೆ ಅನಿವಾರ್ಯ ಸಂಗತಿಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ಅಬಾರ್ಷನ್ ಮಾಡಿಸಿಕೊಳ್ಳುವಂತಹ ಪ್ರಾವಧಾನವನ್ನ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಸ್ ಆಕ್ಟ್ನ ಅಡಿಯಲ್ಲಿ ಮಾಡಲಾಗಿತ್ತು. ಅದರಲ್ಲಿ 20 ವಾರದ ಒಳಗೆ ಇರುವಂತಹ ಗರ್ಭಿಣಿ ಹೆಣ್ಮಕ್ಕಳು ಅಬಾರ್ಷನ್ಗೆ ಮುಂದಾಗಬಹುದು. ಆದರೆ ಕೆಲವು ಸನ್ನಿವೇಶಗಳಲ್ಲಿ ಈ ಕಾನೂನನ್ನು ಬಳಸಿಕೊಂಡು ಮಗು ಏನಾದರೂ ಗರ್ಭದಲ್ಲಿ ಇರುವಾಗ ಹೆಣ್ಣಿದೆ ಅಂತ ಗೊತ್ತಾದ ಕೂಡಲೇ ಕಾನೂನನ್ನು ಬಳಸ್ಕೊಂಡ್ಬಿಟ್ಟು ಗರ್ಭಪಾತವನ್ನು ಮಾಡಿಸುವಂತಹ ಪ್ರಯತ್ನಗಳಿಗೆ ಮುಂದಾಗ್ತಿತ್ತು. ಈ ರೀತಿಯ ದುರುಪಯೋಗವನ್ನು ತಡೆಹಿಡಿಯುವಂತಹ ನಿಟ್ಟಿನಲ್ಲಿ PCPNDT, ಪ್ರೀ ಕನ್ಸೆಪ್ಷನ್ ಪ್ರೀನೇಟಲ್ ಡಯಾಗ್ನಾಸ್ಟಿಕ್ ಟೆಕ್ನಿಕ್ ಆಕ್ಟ್, ಈ ಒಂದು ಕಾನೂನನ್ನು ಮುಖ್ಯವಾಗಿ ಯಾವ ಮಗು ಅಥವಾ ಹೆಣ್ಣಿದೆಯಾ ಗಂಡಿದೆಯಾ ಅನ್ನುವಂತಹ ಟೆಸ್ಟ್ಗಳನ್ನು ಪ್ರೀ ಕನ್ಸೆಪ್ಷನ್ ಅಂದರೆ ಪ್ರೀನೇಟಲ್ ಡಯಾಗ್ನಾಸ್ಟಿಕ್ಸ್ ಮಾಡಿ ಲಿಂಗವನ್ನು ತಿಳ್ಕೊಂಡು ತದನಂತರ ಅಬಾರ್ಷನ್ ಮಾಡಿಸುವಂತಹ ಪ್ರಯತ್ನಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಒಬ್ಬ ಡಯಾಗ್ನಾಸ್ಟಿಕ್ಸ್ ಪರ್ಸನ್ ಯಾರು ಮೆಡಿಕಲ್ ಪ್ರೊಫೆಷನಲ್ ಇದ್ದಾರೋ ಅವರನ್ನು 6 ವರ್ಷದ ಜೈಲು ಶಿಕ್ಷೆ ಹಾಗೂ ಒಂದಿಷ್ಟು ಜುರ್ಮಾನೆಯ ವ್ಯವಸ್ಥೆಯನ್ನು ಸಹ ಈ ಒಂದು PCPNDT ಆಕ್ಟ್ನ ಅಡಿಯಲ್ಲಿ ಮಾಡಲಾಯಿತು. ಹೀಗೆ MTP ಕಾನೂನನ್ನು ಬಳಸಿ ದುರ್ಬಳಕೆ ಮಾಡಿ ದೇಶದಲ್ಲಿ ಮಾಡ್ತಾ ಇದ್ದಂತಹ ಹೆಣ್ಣು ಮಕ್ಕಳ
ಭ್ರೂಣ ಹತ್ಯೆಗೆ ಸಂಬಂಧಿಸಿದಂತೆ PCPNDT ಕಾನೂನನ್ನು ತರಲಾಯಿತು. ಅದಕ್ಕೂ ಮುಂದೆ ಬಂದಂತಹ ಸಂದರ್ಭದಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಸ್ ಆಕ್ಟ್ 2021, ಅದು ಮುಖ್ಯವಾಗಿ MTP 1971 ಒಂದಿಷ್ಟು ಬದಲಾವಣೆ, ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವನ್ನ ಹೆಣ್ಣು ಮಕ್ಕಳಿಗೆ ಕಲ್ಪಿಸುವಂತದ್ದು ಮೂಲ ಉದ್ದೇಶವಾಗಿತ್ತು. ಆ ಒಂದು ನಿಟ್ಟಿನಲ್ಲಿ 20 ವಾರದ ಗಡುವು ಏನು ಕೊಡಲಾಗಿತ್ತು ಅದನ್ನ 24 ವಾರಕ್ಕೆ ಹೆಚ್ಚಿಸಲಾಯಿತು. ಹಾಗೂ ಅದೇ ಒಂದಿಷ್ಟು ಗ್ರೌಂಡ್ಸ್ಗಳನ್ನು ಸಹ ಹೆಚ್ಚಿಗೆ ಮಾಡಿ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತಹ ಪ್ರಯತ್ನಗಳನ್ನ ನಡೆಸಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂತದ್ದು, ಒಂದು ಕಡೆ US ಡೆವಲಪ್ಡ್ ರಾಷ್ಟ್ರವಾಗಿ ಹೆಣ್ಣು ಮಕ್ಕಳನ್ನ ಹಿಂದಿಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತ ಜೆಂಡರ್ ಸೆನ್ಸಿಟಿವ್ ಆಗಿ ಅವರ ಅನುಕೂಲತೆಗೆ ತಕ್ಕಂತೆ ಅಥವಾ ಅವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಮುನ್ಸಾಗ್ತಾ ಇದೆ ಅನ್ನುವಂತಹ ವಿಷಯವನ್ನ ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್, ಹೈ ಕಾಸ್ಟ್ ಆಫ್ ಅಗ್ರಿ ಟ್ರೇಡ್ ಬ್ಯಾನ್ಸ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಭಾರತ ಸರ್ಕಾರ ಗೋಧಿ ಮತ್ತು ಅಕ್ಕಿಯನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರಫ್ತು ಮಾಡದೇ ಇರೋ ಹಾಗೆ ತಡೆ ಹಿಡಿಯುವಂತಹ ಲಿಮಿಟೇಷನ್ಸ್ ಗಳನ್ನ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನುವಂತಹ ವಿಷಯವನ್ನ ಇಲ್ಲಿ ಚರ್ಚೆ ಮಾಡ್ತಿರುವಂತದ್ದು. ಈ ಒಂದು ವಿಷಯ ಮುಖ್ಯವಾಗಿ ಭಾರತದಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಸರ್ಕಾರ ಈ ಒಂದು ಪ್ರಯತ್ನವನ್ನ ಕೈಗೊಂಡಿದೆ ಅನ್ನುವಂಥದ್ದನ್ನ ಸಮಜಾಯಿಸಿ ಕೊಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ರಫ್ತನ್ನ ಬೆಲೆ ಏರಿಕೆಗೆ ಲಿಂಕ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ Paper 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಈಗ ಒಂದು ಕಡೆ ಭಾರತ ಸರ್ಕಾರ ಹೇಳ್ತಾ ಇದೆ ಗೋಧಿಯ ಪ್ರೊಕ್ಯೂರ್ಮೆಂಟ್, ಯಾಕಂದ್ರೆ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಪ್ರತಿ ವರ್ಷ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸುಮಾರು 54 ಮಿಲಿಯನ್ ಟನ್ಸ್ ಗಳಷ್ಟು ಗೋಧಿಯನ್ನ ಪ್ರೊಕ್ಯೂರ್ ಮಾಡ್ತಿತ್ತು, ಅಂದ್ರೆ ತಗೊಳ್ತಾ ಇತ್ತು ರೈತರಿಂದ. ಆದ್ರೆ ಈ ವರ್ಷ ಅದು ಸುಮಾರು 14-15 ಮಿಲಿಯನ್ ಟನ್ಸ್ ಗೆ ಬಂದಿರುವಂತಹ ನಿಟ್ಟಿನಲ್ಲಿ ದೇಶದ ಜನರಿಗೆ ಗೋಧಿಯನ್ನ ಪೂರೈಸುವಂತಹ ಸಮಸ್ಯೆ ಎದುರಾಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಆದಂತಹ ಯುದ್ಧದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ಹೆಚ್ಚಾಗಿದೆ. ಆ ಕಾರಣಕ್ಕೆ ರೈತರು ಅಂದ್ರೆ ವ್ಯಾಪಾರಸ್ಥರು ಗೋಧಿಯನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭ ಸಿಗುತ್ತದೆ ದೇಶದಲ್ಲಿ ಮಾರೋದಕ್ಕಿನ ಅನ್ನುವಂತಹ ಆಲೋಚನೆಯೊಂದಿಗೆ ಹೊರಗಡೆ ಮಾರೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂಥದ್ದು. ಈಗ ಇಲ್ಲಿ ಎರಡು ವಿಷಯನ ಅರ್ಥ ಮಾಡ್ಕೋಬೇಕು. ಒಂದು ಕಡೆ ಗೋಧಿ ಮತ್ತೆ ಅಕ್ಕಿ ಈ ವರ್ಷ ಪ್ರೊಕ್ಯೂರ್ಮೆಂಟ್ ಕಮ್ಮಿ ಆಗಲು ಮೂಲ ಕಾರಣ ಏನು? ಮೊದಲನೇ ಹಂತದಲ್ಲಿ ಈ ವರ್ಷ ತಾಪಮಾನ ಹೆಚ್ಚಳವಾದಂತಹ ಕಾರಣಕ್ಕೆ ಬಹಳಷ್ಟು ಬೆಳೆ ಹಾಳಾಗಿರುವಂಥದ್ದು ಮೊದಲನೇ. ಎರಡನೇ ಹಂತದಲ್ಲಿ ಒಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ಅಥವಾ ಸಂಖ್ಯೆ ಹೆಚ್ಚಾಗಿರುವಂತಹ ಕಾರಣಕ್ಕೆ ವ್ಯಾಪಾರಸ್ಥರು ಆ ಕಡೆ ಜಾಸ್ತಿ ಹೋಗ್ತಿದ್ದಾರೆ. ಮೂರನೇ ಹಂತದಲ್ಲಿ ಗೋಧಿಯ ಪ್ರೊಡಕ್ಷನ್ ಸಹ ರೈತರಿಂದ ಈ ಸಾರಿ ಕಡಿಮೆ ಆಗಿರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಕೈಗೊಳ್ತಾ ಇರುವಂತಹ ಈ ಕ್ರಮ ಬೆಲೆ ಏರಿಕೆ ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದಂತೆ ನಿಜವಾಗಿಯೂ ಪೂರಕವಾಗಿದೆಯಾ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಕನ್ಸ್ಯೂಮರ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ CPI ಅಂತ ಕರಿತೀವಿ, ಈ ಕನ್ಸ್ಯೂಮರ್ ಇಂಡೆಕ್ಸ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಬರೀ 5% ಮಾತ್ರ ಆಹಾರ ಪದಾರ್ಥಗಳಿಗೆ ಕೊಟ್ಟಿರುವಂತಹ ವೇಟೇಜ್, ಉಳಿದಂತಹ 95% ಬೇರೆ ಒಂದು ಪದಾರ್ಥಗಳಿಂದ ಡಿಪೆಂಡ್ ಆಗಿರುವಂಥದ್ದು. ಈಗ ದೇಶದಲ್ಲಿ ಗೋಧಿಗೆ ಸಂಬಂಧಿಸಿದಂತೆ ಸಮಸ್ಯೆ ಎದುರಿಸ್ತಾ ಇದ್ದೀವಿ, ಆದರೆ ಅದರ ಎಫೆಕ್ಟ್ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಮೇಲೆ CPI ಮೇಲೆ ಇರುವಂತದ್ದು ಬರೀ 5% ಮಾತ್ರ. ಹಾಗಾದ್ರೆ ಸರ್ಕಾರ ಈ 5% ಮೇಲೆ ಹೆಚ್ಚಿನ ಆಲೋಚನೆ ಇಡಬೇಕಾ, ಅಥವಾ ಉಳಿದಂತಹ 95% ಬೇರೆ ಪದಾರ್ಥಗಳು ಏನು ದೇಶದಲ್ಲಿ ಬೆಲೆ ಏರಿಕೆಗೆ ಕಾರಣವಾಗ್ತಿದ್ದಾವೋ ಅವುಗಳ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆಯಾ? ಹಾಗೆ ನೋಡಿದಾಗ ಸರ್ಕಾರ ಗೋಧಿಯನ್ನ ರಫ್ತು ಮಾಡುವಂತಹ ಪ್ರಯತ್ನವನ್ನ ತಗೊಂಡಿರುವಂಥದ್ದು ಬೆಲೆ ಏರಿಕೆಗೆ ಅಂತ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಮೊದಲನೇ. ಸರಿನಾ ತಪ್ಪ ಅನ್ನುವಂತಹ ಪ್ರಶ್ನೆಗಿಂತಲೂ ಆಹಾರ ಪದಾರ್ಥಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟಕ್ಕೆ ಹೋಗುವಂತಹದ್ದನ್ನ ತಡೆ ಹಿಡಿದಂತಹ ಸಂದರ್ಭದಲ್ಲಿ ಇವತ್ತು ಭಾರತ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಡಿಪ್ಲೊಮಸಿಯನ್ನ ನೋಡಿದಾಗ ತಾನು ಪ್ರಪಂಚದಲ್ಲಿ ಅಟ್ಲೀಸ್ಟ್ ಸೌತ್ ಏಷ್ಯನ್ ರೀಜನ್ ನಲ್ಲಿ ಲೀಡರ್ ಆಗಿ ಹೊರಹೊಮ್ಮುವಂತಹ ಪ್ರಯತ್ನಗಳನ್ನ ಮಾಡ್ತೇವೆ. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ನಾಯಕನಾಗಿ ಕೆಲಸ ಮಾಡುವ ಅವಶ್ಯಕತೆ ಇರುತ್ತೆ.
ಸೊ ಅವರಿಗೂ ಸಹ ಅನುಕೂಲ ಮಾಡುವಂಥದ್ದು. ಯಾಕೆಂದ್ರೆ ಒಂದು ಕಡೆ ಭಾರತ ಏನು ರಫ್ತು ಮಾಡ್ತಾ ಇದೆಯೋ ಅವುಗಳನ್ನ ತಡೆಹಿಡಿದಂತಹ ಸಂದರ್ಭದಲ್ಲಿ ಇನ್ನೂ ಬೆಲೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಇನ್ನೂ ಬೆಲೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಅದರಿಂದ ಹೊಡೆತ ಅಥವಾ ಕಷ್ಟ ಆಗುವಂಥದ್ದು ಡೆವಲಪ್ಡ್ ರಾಷ್ಟ್ರಗಳಿಗಲ್ಲ, ಅದು ಬಡ ರಾಷ್ಟ್ರಗಳಿಗೆ. ಯಾಕಂದ್ರೆ ಇನ್ನೂ ಬೆಲೆ ಹೆಚ್ಚಾಗಿರುತ್ತೆ. ಹೀಗೆ ಬಡ ರಾಷ್ಟ್ರಗಳಿಗೆ ಆಗುವಂತಹ ಸಮಸ್ಯೆಗೂ ಭಾರತವೇ ಕಾರಣವಾಗುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂತಹ ವಿಷಯ. ಸೊ ಕೃಷಿ ಕ್ಷೇತ್ರದಲ್ಲಿ ಅದು ಮುಖ್ಯವಾಗಿ ಗೋಧಿ ಮತ್ತೆ ಅಕ್ಕಿಯನ್ನ ಏನು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಾರದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕ್ರಮವನ್ನು ತಗೊಂಡಿದೆಯೋ ಅದು ಒಂದಿಷ್ಟು ಆಲೋಚನೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನ ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ವಿ ನೀಡ್ ಅನ್ ಅರ್ಜೆಂಟ್ ನ್ಯಾಷನಲ್ ಪ್ಲಾನ್ ಆನ್ ಎಲೆಕ್ಟ್ರಿಕಲ್ ಸೇಫ್ಟಿ. ಈ ಆರ್ಟಿಕಲ್ ಮುಖ್ಯವಾಗಿ ವಿದ್ಯುತ್ತಿನ ಕೆಲಸ ಮಾಡ್ತಾ ಇರುವಂತಹ ನೌಕರರು ಬಹಳಷ್ಟು ಸರಿ ಎಲೆಕ್ಟ್ರಿಕ್ ಶಾಕ್ಸ್ಗಳಿಂದ ಸಾವನ್ನಪ್ಪುವಂತಹ ಸುದ್ದಿ ಹಾಗೂ ಮಾಹಿತಿ ನಾವು ಬಹಳಷ್ಟು ಸರಿ ಕೇಳಿದ್ದೇವೆ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಏನೆಲ್ಲ ಪ್ರಯತ್ನಗಳನ್ನ ನಡೆಸ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ ಭಾರತ ನಿರಂತರ ಜ್ಯೋತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ಮನೆಗೂ 24/7 ಗಂಟೆಗಳ ವಿದ್ಯುತ್ತಿನ ಅವಕಾಶವನ್ನ ಮಾಡಿಕೊಡುವಂತಹ ಮಹತ್ತರವಾದಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಆದರೆ ಈ ವಿದ್ಯುತ್ ಕೆಲಸ ಮಾಡ್ತಾ ಇರುವಂತಹ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಲ್ಲಿ ಆಗ್ತಾ ಇರುವಂತಹ ಸಾವು ಮತ್ತು ಆಕ್ಸಿಡೆಂಟ್ಗಳ ಸಂಖ್ಯೆಯ ಬಗ್ಗೆ ಭಾರತ ಏನು ಆಲೋಚಿಸಿದೆ ಅನ್ನುವಂಥದ್ದು. ಮುಖ್ಯವಾಗಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಖ್ಯೆಯನ್ನ ನೋಡಿದಾಗ 1990ರ ದಶಕದಲ್ಲಿ ಬರೀ 2,957 ಸಾವುಗಳು ಪ್ರತಿ ಲಕ್ಷಕ್ಕೆ 0.36 ಸಾವುಗಳನ್ನು ಕಾಣ್ತಾ ಇತ್ತು 1990ರಲ್ಲಿ. ಆದರೆ ಅದು ಹೆಚ್ಚಾಗಿ 2020ರಲ್ಲಿ 15,000ಕ್ಕಿಂತಲೂ ಹೆಚ್ಚಿನ ಸಾವು 2020ರಲ್ಲಿ ನಾವು ವಿದ್ಯುತ್ತಿನ ಆಕ್ಸಿಡೆಂಟ್ಸ್ಗಳಿಂದ ಕಾಣ್ತಾ ಇರುವಂಥದ್ದು. ಅದೇ ಡೆವಲಪ್ಡ್ ರಾಷ್ಟ್ರಗಳಲ್ಲಿ ನೋಡಿದಾಗ ಪ್ರತಿ ಲಕ್ಷಕ್ಕೆ 0.03 ಸಾವುಗಳನ್ನು ನಾವು ವಿದ್ಯುತ್ ಆಕ್ಸಿಡೆಂಟ್ಸ್ ಇಂದ ಕಾಣ್ತಾ ಇದ್ದೀವಿ. ಸಿ ವಿದ್ಯುತ್ ಆಕ್ಸಿಡೆಂಟ್ಸ್ ಅಂತಂದ್ರೆ ಎಲೆಕ್ಟ್ರಿಕಲ್ ಶಾಕ್ಸ್, ಎಲೆಕ್ಟ್ರಿಕಲ್ ಡ್ಯಾಮೇಜಸ್ ಅಥವಾ ಮನೆಯಲ್ಲಿ ಇದ್ದಂತಹ ವಿದ್ಯುತ್ ಕನೆಕ್ಷನ್ಸ್ ಅಲ್ಲಿ ಒಂದಿಷ್ಟು ಸಾರಿ ಬೆಂಕಿ ಹತ್ಕೊಂಡು ಸಾವು ನೋವುಗಳಾಗ್ತವೆ. ಅವುಗಳು ಭಾರತದಲ್ಲಿ ಸುಮಾರು 12% ಸಾವು ಬರೀ ಎಲೆಕ್ಟ್ರಿಕ್ ಕನೆಕ್ಷನ್ಸ್ಗಳಲ್ಲಿ ಆಗುವಂತಹ ಲೋಪದೋಷಗಳಿಂದ ಆಗ್ತಾ ಇರುವಂತಹದ್ದು. ಹೀಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತಹ ಸಾವು ಮುಖ್ಯವಾಗಿ ವಿದ್ಯುತ್ ಅನಾಹುತಗಳಿಂದ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಇಲ್ಲಿ 2 ಪ್ಯಾರಾಮೀಟರ್ಸ್, ಒಂದು ಕಡೆ ವಿದ್ಯುತ್ ಕೆಲಸ ಮಾಡ್ತಾ ಇರುವಂತಹವರು ಸಾವನ್ನ ಆಗ್ತಿರುವಂಥದ್ದು, ಎರಡನೇ ಕಡೆ ಜನ ಸಾಮಾನ್ಯ ಜನರು ಸಹ ಬಹಳಷ್ಟು ಸರಿ ಈ ಬೆಂಕಿ ಹತ್ಕೊಳ್ಳೋದ್ರಿಂದ ಅಥವಾ ವಿದ್ಯುತ್ ಅಲ್ಲಿ ಆಗುವಂತಹ ಕನೆಕ್ಷನ್ಸ್ಗಳ ಪ್ರಾಬ್ಲಮ್ಸ್ ಇಂದನೂ ಸಹ ಸಾವನ್ನಪ್ಪುತ್ತಿರುವಂಥದ್ದು. ಹೀಗೆ ಇಬ್ಬರಿಗೂ ಸಹ ಒಂದು ರೀತಿಯ ಪ್ರೊಟೆಕ್ಷನ್ ಅನ್ನ ಕೊಡೋ ಕಡೆಗೆ ಸರ್ಕಾರ ಪ್ರಯತ್ನಿಸುವ ಅವಶ್ಯಕತೆ ಇದೆ. ಸೆಂಟ್ರಲ್ ಎಲೆಕ್ಟ್ರಿಕ್ ರೆಗ್ಯುಲೇಷನ್ ಅಥಾರಿಟಿ ಅದು ಸಹ ಹೇಳ್ತಾ ಇರುವಂತಹದ್ದು ದೇಶದಲ್ಲಿ ಸಾವು ನೋವು ಎಲೆಕ್ಟ್ರಿಕ್ ಶಾಕ್ಸ್ ಅಥವಾ ಆಕ್ಸಿಡೆಂಟ್ಸ್ಗೆ ಸಂಬಂಧಿಸಿದಂತೆ ಜಾಸ್ತಿ ಆಗ್ತಿದೆ, ಅದರ ಬಗ್ಗೆ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗಾದ್ರೆ ಕೆಲಸ ಮಾಡ್ತಾ ಇರುವಂತಹವರಿಗೆ ಉತ್ತಮವಾದಂತಹ ಎಕ್ವಿಪ್ಮೆಂಟ್ಸ್ಗಳನ್ನ ಹಾಗೂ ಪ್ರೊಟೆಕ್ಷನ್ಗಳನ್ನ ಒಂದಿಷ್ಟು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ಗಳನ್ನ ಪಾಲಿಸುವಂತಹ ಪ್ರಯತ್ನಗಳು ಹೆಚ್ಚಾಗಬೇಕು, ಅಂದ್ರೆ ಗಟ್ಟಿಗೊಳಿಸಬೇಕು. ಎರಡನೇ ಕಡೆಗೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ಗಳು ಬಹುದೊಡ್ಡ ಮಟ್ಟದಲ್ಲಿ ನಡೆದು ಸಾವನ್ನು ಆಗ್ತಾವು ಅರ್ಬನ್ಗೆ ಕಂಪೇರ್ ಮಾಡಿದ್ರೆ, ಅವುಗಳನ್ನು ಸಹ ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಅದಕ್ಕೆ ಜನರಿಗೆ ಅಥವಾ ಎಲ್ಲಿ ಈ ರೀತಿಯ ಆಕ್ಸಿಡೆಂಟ್ಸ್ ಆಗುವಂತಹ ಸನ್ನಿವೇಶಗಳು ಜಾಸ್ತಿ ಕಾಣ್ತಿದಾವು ಅವುಗಳನ್ನ ಸ್ಟಡಿ ಮಾಡಿಬಿಟ್ಟು ಅವುಗಳಿಗೆ ಸರಿಯಾದ ಒಂದು ಪ್ರೊಸೀಜರ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ಗಳನ್ನ ಸೇಫ್ಟಿ ಕಡೆಗೆ ತರುವಂತಹ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಈ ಆರ್ಟಿಕಲ್ ಅಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಮುಖ್ಯವಾಗಿ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನಾರೋಗ್ಯ ಯೋಜನೆಯ ಬಗ್ಗೆ ಮಾತಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಅರ್ಥ ಮಾಡಿಸೋದಕ್ಕೆ ಒಂದು ಸನ್ನಿವೇಶವನ್ನು ಸಹ ಲೇಖಕರು ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಆರ್ಟಿಕಲ್ ಭಾರತದಲ್ಲಿ ಆರೋಗ್ಯ ಕ್ಷೇತ್ರವನ್ನ ಸ್ಥಿರಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಬಹುದೊಡ್ಡ ಮಟ್ಟದ ಪ್ರಯತ್ನ ಹಾಗೂ ಸಕ್ಸಸ್ ಅನ್ನ ತೋರಿಸಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ UPSC ಜನರಲ್ ಸ್ಟಡೀಸ್ Paper 2 ಸೋಷಿಯಲ್ ಜಸ್ಟಿಸ್ ಅದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಇವತ್ತು ಒಂದು ಹೆಣ್ಣು ಮುಖ್ಯವಾಗಿ ಯಾವುದೋ ಒಂದು ಸೀರಿಯಸ್ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಯಾವುದಾದ್ರೂ ತಪಾಸಣೆ ಮಾಡಿಸಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ
ಇದು ಬಹಳ ಸೀರಿಯಸ್ ಆಗಿರುವಂಥದ್ದು, ಸಡನ್ ಆಗಿ ಒಂದು ಇದು ಮಾಡಿಸ್ಬೇಕು, ಏನು ಆಪರೇಷನ್ ಮಾಡಿಸ್ಬೇಕು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಕುಟುಂಬಸ್ಥರು ಆದಾಯ ಅಥವಾ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಹಣ ಜೋಡಿಸೋದಕ್ಕೆ ಹೊಡೆದಾಡುವಂತಹ ಸನ್ನಿವೇಶಗಳು ಎದುರಾಗ್ತವೆ. ಆದರೆ 23 ಸೆಪ್ಟೆಂಬರ್ 2018 ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನಾರೋಗ್ಯ ಯೋಜನೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಬಹುದೊಡ್ಡ ಮಟ್ಟದ ಜನಸಂಖ್ಯೆ ಈ ಸೆಕೆಂಡರಿ ಮತ್ತು ಟರ್ಷರಿ ಕ್ಷೇತ್ರದಲ್ಲಿ ಏನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೊಡೆದಾಡ್ತಾ ಇದ್ರೋ ಆ ಸಮಸ್ಯೆಯನ್ನ ಪರಿಹರಿಸೋದ್ರಲ್ಲಿ ಬಹುದೊಡ್ಡವಾದಂತಹ ಪಾತ್ರವನ್ನು ವಹಿಸಿದೆ. ಹೀಗೆ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಬರಲು ಮೂಲ ಕಾರಣ ದೇಶದಲ್ಲಿ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಅಡಿಯಲ್ಲಿ 3 ಉದ್ದೇಶಗಳಿತ್ತು. ಮೊದಲನೇದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರೋಗ್ಯ ವ್ಯವಸ್ಥೆ ಆಕ್ಸೆಸಬಿಲಿಟಿಯನ್ನು ಹೆಚ್ಚಿಸುವಂಥದ್ದು. ಎರಡನೇ ಹಂತದಲ್ಲಿ ಅಫೋರ್ಡಬಿಲಿಟಿ ಹಾಗೂ ಉತ್ತಮವಾದಂತಹ ಗುಣಮಟ್ಟ ಆರೋಗ್ಯ ವ್ಯವಸ್ಥೆಯನ್ನ ದೇಶದ ಪ್ರತಿ ನಾಗರಿಕನಿಗೆ ಕಲ್ಪಿಸುವಂಥದ್ದು. ಮೂರನೇ ಹಂತದಲ್ಲಿ ಜನ ತನ್ನ ಪಾಕೆಟ್ ಇಂದ ಖರ್ಚು ಮಾಡುವಂತಹ ಹಣ ಕಡಿಮೆ ಆಗಬೇಕು ಹಾಗೂ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅವರು ತನ್ನ ಆದಾಯವನ್ನ ಬೇರೆ ಉತ್ತಮವಾದಂತಹ ಕೆಲಸಗಳಿಗೆ, ಶಿಕ್ಷಣ ಹಾಗೂ ಬೇರೆ ಕ್ಷೇತ್ರಗಳಲ್ಲಿ ಖರ್ಚು ಮಾಡಬಹುದು ಅನ್ನುವಂಥದ್ದು. ಸೊ ಆ ರೀತಿಯ ಆಲೋಚನೆಯೊಂದಿಗೆ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಜಾರಿಗೆ ತರಲಾಗಿತ್ತು. ಅದರ ಆಧಾರದ ಮೇಲೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯನ್ನ 2018 ಶುರು ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮ ದೇಶದ ಎಲ್ಲ ಜನರಿಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಕೊಟ್ಟಿದ್ದು. ಸುಮಾರು 24,000 ಹಾಸ್ಪಿಟಲ್ಗಳು ಏನು ಎಂಪಾನಲ್ ಆಗಿದ್ದಾವೆ, ಅದರಲ್ಲಿ 10,000 ಪ್ರೈವೇಟ್ ಹಾಸ್ಪಿಟಲ್ಗಳು ಇರುವಂಥದ್ದು. ಸೊ ಪ್ರೈವೇಟ್ ಹಾಸ್ಪಿಟಲ್ಗಳು ಅಂದ್ರೆ ನಮಗೆಲ್ಲ ಇರುವಂತಹ ಆಲೋಚನೆ ಏನು, ಅದು ಕ್ವಾಲಿಟಿ ಮತ್ತು ಉತ್ತಮ ಗುಣಮಟ್ಟದಂತಹ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸುತ್ತದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹಾಸ್ಪಿಟಲ್ಸ್ಗಳು ಎಂಪ್ಯಾನಲ್ ಆಗಿರುವಂತಹ ನಿಟ್ಟಿನಲ್ಲಿ ಜನರಿಗೆ ಅವಕಾಶವಿರುವಂಥದ್ದು ಎಲ್ಲಾದರೂ ಹೋಗಿ ತಮ್ಮ ಆರೋಗ್ಯದ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂಥದ್ದು. ಹಾಗೂ ಸುಮಾರು 50% ಕಾರ್ಡ್ಗಳು ಹೆಣ್ಣು ಮಕ್ಕಳಿಗೆ ಕೊಟ್ಟಿರೋದ್ರಿಂದ ದೇಶದಲ್ಲಿ ಈ ಒಂದು ಲಿಂಗಭೇದವನ್ನು ಸಹ ತಡೆಯಲು ಸಾಧ್ಯವಾಗಿದೆ ಅನ್ನುವಂಥದ್ದು. ಸೊ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ದೇಶದ ಆರೋಗ್ಯ ವ್ಯವಸ್ಥೆಯಲ್ಲಿ ತಂದಂತಹ ರೆವಲ್ಯೂಷನ್ ಅನ್ನ ಮುಖ್ಯವಾಗಿ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ಎಕೋ ಸೆನ್ಸಿಟಿವ್ ಝೋನ್ಸ್, ವಾಟ್ ಸೆಂಟರ್ ವಾಂಟ್ಸ್ ಅಂಡ್ ವೈ ಕೇರಳ ಈಸ್ ಸೀಯಿಂಗ್ ಪ್ರೊಟೆಸ್ಟ್. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ತಮಗೆಲ್ಲ ಗೊತ್ತೇ ಇದೆ, ಕೇರಳದ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದ ಒಂದು ಸ್ಟೂಡೆಂಟ್ ವಿಂಗ್ ಕಾಂಗ್ರೆಸ್ ಎಂಪಿ ಆದಂತಹ ರಾಹುಲ್ ಗಾಂಧಿ ಅವರ ಆಫೀಸ್ ಅನ್ನು ಧ್ವಂಸಗೊಳಿಸಿತ್ತು. ಅದರ ಮೂಲ ಉದ್ದೇಶ ಕೇಂದ್ರ ಸರ್ಕಾರ ಎಕೋ ಸೆನ್ಸಿಟಿವ್ ಝೋನ್ಸ್ಗೆ ತಂದಂತಹ ಡ್ರಾಫ್ಟ್ ನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ವಿರೋಧ ಪಕ್ಷದವರು ಏನು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈಗ ಆ ವಿಷಯಕ್ಕೂ ಸಂಬಂಧಿಸಿದಂತೆ ಹಿಂದಿನ ಆರ್ಟಿಕಲ್ಸ್ಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಆರ್ಟಿಕಲ್ ನಮಗೆ ಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ. ಈಗ ಆರ್ಡರ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎಲ್ಲಾ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಮತ್ತು ಪ್ರೊಟೆಕ್ಟೆಡ್ ಏರಿಯಾಸ್ ನ ಬಾರ್ಡರ್ ಇಂದ 1 ಕಿಲೋಮೀಟರ್ ವರೆಗೂ ಎಕೋ ಸೆನ್ಸಿಟಿವ್ ಝೋನ್ಸ್ ಅನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಈ ಒಂದು ಘೋಷಣೆಯಿಂದಾಗಿ ಕೇರಳದಲ್ಲಿ ಇರುವಂತಹ ಬಹಳಷ್ಟು ಜನ ತಮ್ಮ ಕೃಷಿ, ತಮ್ಮ ದಿನ ಜೀವನದ ನಿತ್ಯ ವಸ್ತುಗಳು ಆ 1 ಕಿಲೋಮೀಟರ್ ದಾಯರೆಯಲ್ಲಿ ನಡೀತಾ ಇರುವಂಥದ್ದು ಎಫೆಕ್ಟ್ ಆಗ್ತವೆ ಅನ್ನುವಂಥದ್ದು ವಿರೋಧವಾಗಿತ್ತು. ಆದರೆ ಈ ಎಕೋ ಸೆನ್ಸಿಟಿವ್ ಝೋನ್ ಕಾನ್ಸೆಪ್ಟ್ನ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ 2002 ಒಂದು ನೋಟಿಫಿಕೇಶನ್ ಅನ್ನು ಹೊರತಂದಿತ್ತು. ಅದರ ಅಡಿಯಲ್ಲಿ ಮುಖ್ಯವಾಗಿ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಮತ್ತು ಪ್ರೊಟೆಕ್ಟೆಡ್ ಏರಿಯಾಸ್ಗಳ ಸುತ್ತಲಿನ 10 ಕಿಲೋಮೀಟರ್ ಜಾಗವನ್ನ ಎಕೋ ಫ್ರೆಜೈಲ್ ಝೋನ್ ಅನ್ನಾಗಿ ಘೋಷಣೆ ಮಾಡಲಾಗುವುದು ಅನ್ನುವಂಥದ್ದು. ಆದರೆ ಈ ಎಕೋ ಫ್ರೆಜೈಲ್ ಝೋನ್ ಅನ್ನ ಅನ್ನುವಂಥದ್ದು 10 ಕಿಲೋಮೀಟರ್ ದಾಯರೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಬಹಳಷ್ಟು ಗ್ರಾಮದ ಜನರು ವ್ಯವಸಾಯ ಮಾಡುವಂಥದ್ದಾಗಿರಬಹುದು, ಅಥವಾ ಸಣ್ಣ ಸಣ್ಣ ಮೈನಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇರುವಂಥದ್ದು, ಅಥವಾ ಕಾಡಿನ ಒಂದಿಷ್ಟು ರಿಸೋರ್ಸಸ್ಗಳ ಮೇಲೆ ತಮ್ಮ ಜೀವನವನ್ನ ನಡೆಸ್ತಾ ಇರುವಂತಹವರಾಗಿರಬಹುದು. ಹೀಗೆ ಬಹುದೊಡ್ಡ ಮಟ್ಟದ ಜನಸಂಖ್ಯೆ ಎಫೆಕ್ಟ್ ಆಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ರಾಜ್ಯಗಳು ಅದರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಆ ವಿರೋಧವನ್ನ ಪರಿಗಣನೆಗೆ ತಗೊಳ್ಳದೆ ಎಕೋ ಸೆನ್ಸಿಟಿವ್ ಅಥವಾ ಎಕೋ ಫ್ರೆಜೈಲ್ ಝೋನ್ ಅನ್ನುವಂಥದ್ದು ಪೂರಕವಾಗಿ ಹೊರಬಂದಿರಲಿಲ್ಲ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಎಕೋ ಸೆನ್ಸಿಟಿವ್ ಝೋನ್ಸ್ಗೆ ಸಂಬಂಧಿಸಿದಂತೆ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಮತ್ತು ಪ್ರೊಟೆಕ್ಟೆಡ್ ಏರಿಯಾಸ್ಗಳ ಸುತ್ತಲಿನ 1 ಕಿಲೋಮೀಟರ್ ಜಾಗವನ್ನ ಎಕೋ ಸೆನ್ಸಿಟಿವ್ ಝೋನ್ ಅನ್ನಾಗಿ ಘೋಷಿಸುವಂತಹ ನಿರ್ಣಯವನ್ನು ತೋರಿಸಿ ಹೇಳಿತ್ತು.
ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಕೇರಳದಲ್ಲಿ ಆಗ್ತಾ ಇರುವಂತಹ ವಿರೋಧವನ್ನು ನಾವು ನೋಡ್ತಾ ಇರುವಂತಹದ್ದು. ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಗೆ ಸರ್ಕಾರ ಹಾಗೂ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದ್ದಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಇದು ಜುಲೈ 4, 2022 ಮುಖ್ಯವಾದ ಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳಾಗಿದ್ದವು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ಏನಾದರೂ ಪ್ರಶ್ನೆಗಳು ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಆ ವಿಷಯದ ಅಥವಾ ಆ ಕಮೆಂಟ್ಗೆ ಸಂಬಂಧಿಸಿದಂತೆ ಮುಂದಿನ ಸಂಚಿಕೆಯಲ್ಲಿ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ತಮಗೆ ಈ ಒಂದು ನ್ಯೂಸ್ ಅನಾಲಿಸಿಸ್ ಅನುಕೂಲ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜ್ಞಾನವನ್ನ ಹಾಗೂ ಈ ಇನ್ಫಾರ್ಮೇಶನ್ ಅನ್ನ ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.